ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರಕೃತಿ ಪ್ರಭಾಕರ್. ಮೋಸಂಬಿ ಹಣ್ಣಿನಿಂದ ನಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಪ್ರಯೋಜನಗಳಿವೆ. ಹಾಗಿದ್ರೆ ಮೋಸಂಬಿ ಹಣ್ಣಿನಿಂದ ಯಾವೆಲ್ಲ ಪ್ರಯೋಜನಗಳಿವೆ, ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ನೋಡಿ. ಸಾಮಾನ್ಯವಾಗಿ ಯಾವುದೇ ವೈದ್ಯರನ್ನು ಕೇಳಿದ್ರೂ ಕೂಡ, ಹಿರಿಯರನ್ನ ಕೇಳಿದ್ರೂ ಕೂಡ ಆರೋಗ್ಯಕ್ಕೆ ಹಣ್ಣುಗಳು ಹೆಚ್ಚು ಉಪಯುಕ್ತ ಎನ್ನುತ್ತಾರೆ. ಹಣ್ಣುಗಳಲ್ಲಿ ಸಾಕಷ್ಟು ಬಗೆಯ ಹಣ್ಣುಗಳಿವೆ. ದೇಹಕ್ಕೆ ವಿವಿಧ ರೀತಿಯ ವಿಟಮಿನ್ ಮಿನರಲ್ಸ್ಗಳು ಅಗತ್ಯವಾಗಿರುವ ಕಾರಣ ಎಲ್ಲ ರೀತಿಯ ಹಣ್ಣುಗಳು ಕೂಡ ಆರೋಗ್ಯಕ್ಕೆ ಅಗತ್ಯವಾಗಿರುತ್ತದೆ. ಹಣ್ಣುಗಳಲ್ಲಿ ವಿಟಮಿನ್ ಸಿ, ಅನೇಕ ಮಿನರಲ್ಸ್ ಅಡಕವಾಗಿರುತ್ತದೆ. ಅಂತಹ ಹಣ್ಣುಗಳಲ್ಲಿ ಮೋಸಂಬಿ ಹಣ್ಣು ಕೂಡ ಒಂದು. ರುಚಿಯಲ್ಲಿ ಹುಳಿ ಮತ್ತು ಸಿಹಿ ಮಿಶ್ರಿತವಾಗಿರುವ ಹಣ್ಣು ದೇಹಕ್ಕೆ ಸಾಕಷ್ಟು ರೀತಿಯ ಪ್ರಯೋಜನಗಳನ್ನು ನೀಡುತ್ತದೆ. ಈ ಹಣ್ಣುಗಳಲ್ಲಿ ದೇಹಕ್ಕೆ ಬೇಕಾದ ಎನರ್ಜಿ, ವಿಟಮಿನ್ ಎ, ವಿಟಮಿನ್ ಸಿ, ಫ್ಯಾಟ್, ಪ್ರೋಟೀನ್ ಸೇರಿದಂತೆ ಅನೇಕ ವಿಟಮಿನ್ಗಳು ಸಮೃದ್ಧವಾಗಿದೆ. ಹಾಗಾದ್ರೆ ಈ ಮೋಸಂಬಿ ಹಣ್ಣಿನಿಂದ ದೇಹಕ್ಕೆ ಯಾವೆಲ್ಲ ಉಪಯೋಗವಿದೆ ಎನ್ನುವುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳಿ. ಮೋಸಂಬಿ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ ಅಂಶ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಇದು ಶೀತ ಮತ್ತು ಜ್ವರದಿಂದ ದೂರವಿರಲು ಸಹಾಯ ಮಾಡುತ್ತದೆ. ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ ಮತ್ತು ಪ್ರತಿರಕ್ಷಿತ ವ್ಯವಸ್ಥೆಯನ್ನ ಬಲಪಡಿಸುತ್ತದೆ. ತಾಜಾ ಮೋಸಂಬಿ ತಿನ್ನುವುದರಿಂದ ಮಲಬದ್ಧತೆ ಮತ್ತು ಅಜೀರ್ಣದಂತಹ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಬಹುದು. ಮೋಸಂಬಿಯಲ್ಲಿನ ರುಚಿಯು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಕಿಣ್ವಗಳನ್ನ ಸ್ರವಿಸಲು ಲಾಲ್ ಹರಿಸಿ ಗ್ರಂಥಗಳನ್ನು ಉತ್ತೇಜಿಸುತ್ತದೆ. ಅಲ್ಲದೆ ಈ ಹಣ್ಣಿನಲ್ಲಿರುವ ಪೊಟ್ಯಾಸಿಯಂ ಅಂಶ ಅತಿಸಾರವನ್ನ ಕೂಡ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮೋಸಂಬಿ ಹಣ್ಣು ಕಿತ್ತಲೆ ಹಣ್ಣಿನಂತೆ ಹೇರಳವಾದ ವಿಟಮಿನ್ ಸಿ ಅಂಶವನ್ನ ಹೊಂದಿದೆ. ಇದೇ ಕಾರಣಕ್ಕೆ ದೇಹದ ತೂಕ ಇಳಿಕೆಗೆ ಕೂಡ ಸಹಕಾರಿಯಾಗಲಿದೆ. ದೇಹದಲ್ಲಿನ ಕೊಬ್ಬನ್ನ ಕರಗಿಸಿ ಆರೋಗ್ಯವಾಗಿರುವಂತೆ ಈ ಮೋಸಂಬಿ ಹಣ್ಣು ಮಾಡುತ್ತದೆ. ನೀವು ಮೋಸಂಬಿ ಹಣ್ಣಿನ ರಸಕ್ಕೆ ಅರ್ಧ ಚಮಚ ಜೇನುತುಪ್ಪವನ್ನ ಸೇರಿಸಿ ಸೇವಿಸಬಹುದಾಗಿದೆ. ಇದರಿಂದ ಆರೋಗ್ಯವು ಸುಧಾರಿಸುತ್ತದೆ, ಜೊತೆಗೆ ತೂಕ ಇಳಿಕೆಗೂ ಕೂಡ ಸಹಾಯ ಮಾಡುತ್ತದೆ. ಮೋಸಂಬಿ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶವನ್ನು ಹೊಂದಿದ್ದು ಇದು ಉರಿಯೂತ ಮತ್ತು ಊತವನ್ನ ನಿವಾರಿಸುತ್ತದೆ. ಮೋಸಂಬಿ ರಸದ ಮುಖ್ಯ ಪ್ರಯೋಜನವೆಂದರೆ ಅದು ಹಣ್ಣುಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ಇದು ನೈಸರ್ಗಿಕ ಆಮ್ಲೀಯ ವಸ್ತುವಾಗಿದ್ದು ದೇಹದ ಕ್ಷಾರ್ಯತೆಗೆ ಪ್ರತಿಕ್ರಿಯಿಸುತ್ತದೆ. ಹೊಟ್ಟೆಯ ಹುಣ್ಣುಗಳಿಗೆ ಚಿಕಿತ್ಸೆ ನೀಡಲು ಕೂಡ ಮತ್ತು ಹೊಟ್ಟೆಯ ಆಮ್ಲವನ್ನ ಕಡಿಮೆ ಮಾಡಲು ಕೂಡ ತಾಜಾ ಮೋಸಂಬಿ ಹಣ್ಣಿನ ರಸ ಸಹಾಯ ಮಾಡುತ್ತದೆ. ನೋಡುತ್ತಿಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹೆಲ್ತ್ ಟಿಪ್ಸ್. ಮತ್ತೊಂದು ಹೆಲ್ತ್ ಟಿಪ್ಸ್ ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.